ಗೆಲುವು ಕಾರ್ಕಳ ಕ್ಷೇತ್ರದ ಕಾರ್ಯಕರ್ತರಿಗೆ ಸಲ್ಲಬೇಕು. ಕಳೆದ 5 ವರ್ಷಗಳಿಂದ ಮತ್ತೊಮ್ಮೆ ಗೆಲ್ಲಬೇಕು ಅನ್ನುವಂಥ ವಿಶ್ವಾಸದೊಂದಿಗೆ ಅವಿರತವಾದಂಥ ಹೋರಾಟವನ್ನು ನಮ್ಮೆಲ್ಲ ಕಾರ್ಯಕರ್ತರು 2008 ರಿಂದ 2013 ತನಕ ಮಾಡಿದ್ದರ ಫಲವಾಗಿ ಈ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೇನೆ. ಹಾಗಾಗಿ ಇದರ ಗೆಲುವಿನ ಸಂಪೂರ್ಣ ಕೊಡುಗೆಯನ್ನು ನಾನು ಕಾರ್ಯಕರ್ತರಿಗೆ ಸಲ್ಲಿಸ್ತೇನೆ. ಅಂತರದಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತ ಮಾಡಿದ್ದೆ. 4,500 ಮತಗಳ ಅಂತರದಿಂದ ಗೆದ್ದಿದ್ದೇನೆ. ನನ್ನನ್ನು ಆಶೀರ್ವದಿಸಿದಂಥ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಾರ್ಕಳದ ಅಭಿವೃದ್ಧಿಗೆ ಕ್ಷೇತ್ರದ ಮತದಾರ ನನ್ನನ್ನು ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಾರೆ. ಯಾವ ನಂಬಿಕೆಯನ್ನು ಮತದಾರ ಇಟ್ಟು ನನ್ನನ್ನು ಗೆಲ್ಲಿಸಿದ್ದನೋ ಆ ನಂಬಿಕೆಯನ್ನು ಯಾವುದೇ ರೀತಿಯಲ್ಲಿ ಉಸಿಗೊಳಿಸದಂತೆ ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮುಂದಿನ 5 ವರ್ಷದ ಅವಧಿಯಲ್ಲಿ ಶಾಸಕನಾಗಿ ನಾನು ಕೆಲಸ ಮಾಡ್ತೇನೆ. ನಮ್ಮೆಲ್ಲ ಹಿರಿಯರು, ಕಾರ್ಯಕರ್ತರು, ಹಿತೈಷಿಗಳು ಕ್ಷೇತ್ರದ ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಸದಾಕಾಲ ನನಗೆ ಮಾಡಬೇಕು. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಶಾಸಕನಾಗಿ ಕೆಲಸ ಮಾಡ್ತೇನೆ. ಒಂದು, ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿ 2004 ಯಾವ ರೀತಿ ನಾನು ಶಾಸಕನಾಗಿದ್ದಾಗ ಮಾಡಿದ್ದೆ ಅನ್ನೋದನ್ನು ಕ್ಷೇತ್ರದ ಜನ ಗಮನಿಸಿದ್ದಾರೆ. ಅವರು 10 ವರ್ಷದಲ್ಲಿ ಏನು ಮಾಡಿದರು, ನಾನು 5 ವರ್ಷದಲ್ಲಿ ಏನು ಮಾಡಿದ್ದೆ ಅನ್ನೋದನ್ನು ಮತ್ತು ಯುವಕನಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರ ಬಿಜೆಪಿಯನ್ನು ಕೈ ಹಿಡಿದಿದ್ದಾರೆ ಅಂತ ವಿಶ್ವಾಸ ಇದೆ.